ಕಾಣಿಸ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ. ಈಗ ಕಾಂಗ್ರೆಸ್ ಪಕ್ಷ ನಮ್ಮ ಅನಿಸಿಕೆಯಂತೆ ನಮ್ಮ ಲೆಕ್ಕಾಚಾರದಂತೆ ಮುನ್ನಡೆಯನ್ನು ಸಾಧಿಸಿದೆ. ನಾವು ಬಿಜೆಪಿಗೆ 65-70 ಬರ್ಬೋದು ಅಂತ ಲೆಕ್ಕ ಹಾಕೊಂಡಿದ್ದು, ಆ ಥರನೇ ಟ್ರೆಂಡ್ ಇದೆ. ಈಗ ನಾವು 120ಕ್ಕಿಂತ ಜಾಸ್ತಿ ಬರ್ತೀವಿ ಅಂತ ಹೇಳಿದ್ದು, ಅದೇ ಥರ ಟ್ರೆಂಡ್ ಇದೆ. ಜೆ ಡಿ ಎಸ್ 25-26 ಬರ್ಬೋದು ಅಂತಿದ್ದು, ಅದೇ ಥರ. ಸೊ ಕಾಂಗ್ರೆಸ್ ಪಾರ್ಟಿ 120 ಮೇಲೆ ಸ್ಥಾನಗಳನ್ನು ತಗೊಂಡು ಗೆಲ್ತದೆ. ಈಗ ಇನಿಷಿಯಲ್ ಸ್ಟೇಜ್ ಇನ್ನ 5 ರೌಂಡು 6 ರೌಂಡು 7 ರೌಂಡ್ ಹೀಗೆಲ್ಲ ಆಗಿದೆ, ಇನ್ನು ಜಾಸ್ತಿ ರೌಂಡ್ಗಳಾಗಬೇಕು. ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷ 120ಕ್ಕಿಂತ ಜಾಸ್ತಿ ಸ್ಥಾನಗಳನ್ನು ತಗೊಂಡು ಅಧಿಕಾರಕ್ಕೆ ಬರ್ತದೆ, ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರ್ತದೆ. ವರ್ಣಾದಲ್ಲಿ ಈಗ 3 ರೌಂಡು 4 ರೌಂಡು ಆಗಿದೆ, 8,000 ಲೀಡ್ ಇದೆ. ಸೊ ಇನ್ನು ಜಾಸ್ತಿ ಲೀಡ್ ಆಗುತ್ತೆ ಅದು. ಪುಟ್ಟರಂಗ ಶೆಟ್ಟಿ ಅವರು ಕೂಡ ಗೆಲ್ತಾರೆ, ಸೋಮಣ್ಣ ಅವರು 2 ಕ್ಷೇತ್ರಗಳಲ್ಲಿ ಸೋಲ್ತಾರೆ, ವರ್ಣಾದಲ್ಲೂ ಸೋಲ್ತಾರೆ, ಚಾಮರಾಜನಗರದಲ್ಲೂ ಸೋಲ್ತಾರೆ. ಕೇಂದ್ರ ನಾಯಕರು ಬಿಜೆಪಿ ಪರವಾಗಿ ಬಂದಿದ್ರು, ಅವ್ರ ಅಲೇ ವರ್ಕೌಟ್ ಆಗಿಲ್ಲ ಅನ್ನೋ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? ನಾನು ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು ಎಷ್ಟೇ ಸಾರಿ ಬಂದ್ರು ಕೂಡ, ಅಮಿತ್ ಶಾ ಎಷ್ಟೇ ಸಾರಿ, ಅದು ಕರ್ನಾಟಕದ ಮತದಾರರ ಮೇಲೆ ಏನು ಪರಿಣಾಮ ಬೀರಲ್ಲ. ಯಾಕಂತಂದ್ರೆ ಜನರು ಬೇಸತ್ತಿದ್ದಾರೆ ಬಿಜೆಪಿ ವಿರುದ್ಧ, ಅವರ ಭ್ರಷ್ಟಾಚಾರ, ಅವರ ದುರಾಡಳಿತ, ಅವರ ಜನವಿರೋಧಿ ನೀತಿ, ಮತ್ತೆ ಅಭಿವೃದ್ಧಿ ಏನು ಕೆಲಸ ಮಾಡದೆ ಇರತಕ್ಕಂಥದ್ದು, ಇವರಿಂದ ಜನ ಬೇಸತ್ತಿದ್ದಾರೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಹೊಸ ಅದು ಅದೇ ರೀತಿ ಜನ ತೀರ್ಪು ಕೊಟ್ಟಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಸಹಜವಾಗಿ ಈ ನಂಬರ್ ನೋಡಿದಂತಹ ಒಂದು ಪಕ್ಷದ ಮುಖ್ಯಮಂತ್ರಿಯ ಆಸ್ಪಿರೆಂಟ್ ಆಗಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಂತ ಕಾನ್ಫಿಡೆನ್ಸ್ ಇರಬೇಕಾದದ್ದೇ. 118 ಲೀಡಲ್ಲಿದ್ದಾರೆ ಕಾಂಗ್ರೆಸ್, ಬಿಜೆಪಿ 73ರಲ್ಲಿ ಮುನ್ನಡೆಯಲ್ಲಿದೆ, 82ವರೆಗೂ ಹೋಗಿತ್ತು, ಆಲ್ಮೋಸ್ಟ್ 9 ಸ್ಥಾನಗಳು 8 ಸ್ಥಾನ